ಆ ಹುಡುಗಿ ಅದೇನು ಅದೃಷ್ಟ ಮಾಡಿದ್ದಾಳೆ ನೋಡ್ರಿ, ಕೈ ತುಂಬಾ ಸಿನಿಮಾ ಕನ್ನಡವಷ್ಟೇ ಅಲ್ಲದೆ ಪರ ಭಾಷೆಯಿಂದಲೂ ಆಫರ್ಸ್ ಬರ್ತಾ ಇವೆ. ರಶ್ಮಿ ಕಾರನ್ನ ನೋಡಿದ ಕೆಲವರು ಖುಷಿಯಿಂದ ಹಾಗೂ ಇನ್ನು ಕೆಲವರು ಹೊಟ್ಟೆಕಿಚ್ಚಿನಿಂದ ಹೀಗೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಂತ ಅವರು ಖುಷಿ ಪಡೋದ್ರಲ್ಲಿ ಆಶ್ಚರ್ಯ ಪಡೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಮೊನ್ನೆ ನಿಮ್ಮೆದುರು ಕನ್ನಡಕ ಸರಿಪಡಿಸಿಕೊಂಡು ಸಾನ್ವಿಯಾಗಿ ಕಿರಿಕ್ ಮಾಡಿದ ಹುಡುಗಿ ರಶ್ಮಿಕಾ ಈಗ ಬ್ಯುಸಿ ನಟಿ. ಕನ್ನಡದ ಹುಡುಗಿಯಾಗಿ ಮೊದಲು ಸಿನಿಮಾ ರಿಲೀಸ್ ಆಗಿ ಹಿಟ್ ಆಗುತ್ತಿದ್ದಂತೆಯೇ ಇತ್ತೀಚಿನ ದಿನಗಳಲ್ಲಿ ಯಾವ ನಟಿಯೂ ಈ ಮಟ್ಟಕ್ಕೆ ಬ್ಯುಸಿ ಆಗಿದ್ದಿಲ್ಲ. ಆದರೆ ರಶ್ಮಿಕಾ ಮಂದಣ್ಣ ಮಾತ್ರ ಕೈತುಂಬ ಅವಕಾಶ ಪಡೆಯುತ್ತಾ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರುವ ಲಕ್ಷಣಗಳನ್ನು ತೋರುತ್ತಿದ್ದಾರೆ. ಕಿರಿಕ್ ಪಾಟಿ ಚಿತ್ರ ಆರಂಭವಾದಾಗ ರಶ್ಮಿಕಾ ಮಂದಣ್ಣ ಚಿತ್ರರಂಗದ ನ್ಯೂ ಎಂಟ್ರಿ. ಆದರೆ ಈಗ ಚಿತ್ರ 100 ದಿನ ಆಗುವಷ್ಟರಲ್ಲೇ ರಶ್ಮಿಕಾ ಎಲ್ಲರಿಗೂ ಪರಿಚಯದ ಮುಖವಾಗಿದ್ದಾರೆ. ಚಿತ್ರರಂಗದಲ್ಲಿ ಬೇಡಿಕೆಯ ನಟಿಯಾಗಿಬಿಟ್ಟಿದ್ದಾರೆ. ಸದ್ಯ ರಶ್ಮಿಕಾ ಮಂದಣ್ಣ ಕೈಯಲ್ಲಿ 3 ಚಿತ್ರಗಳಿವೆ. ಅದರಲ್ಲಿ 2 ಕನ್ನಡ ಚಿತ್ರಗಳಾದರೆ ಇನ್ನೂ 1 ತೆಲುಗು ಚಿತ್ರ. ಚಿತ್ರ ಬಿಡುಗಡೆಯಾದ 3 ತಿಂಗಳುಗಳ ಒಳಗೆ ಪರಭಾಷೆಯ ಗಮನ ಸೆಳೆದ ನಟಿ ಎಂಬ ಹೆಗ್ಗಳಿಕೆ ಕೂಡ ರಶ್ಮಿಕಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಅಂಜನಿ ಪುತ್ರ ಹಾಗೂ ಗಣೇಶ್ ನಾಯಕ ಆಗಿರುವ ಚಮಕ್ ಚಿತ್ರಗಳಲ್ಲಿ ಬ್ಯುಸಿಯಾಗಿರುವ ರಶ್ಮಿಕಾ ಮಂದಣ್ಣ ಈಗ ತೆಲುಗಿನಲ್ಲಿ 1 ಚಿತ್ರವನ್ನ ಒಪ್ಪಿಕೊಂಡಿದ್ದು ನಾಗ್ ಶೌರ್ಯ ಈ ಚಿತ್ರದ ನಾಯಕರಾಗಿದ್ದಾರೆ. ಮೊದಲ ಚಿತ್ರ ಬಿಡುಗಡೆಯಾಗುತ್ತಿದ್ದಂತೆ ರಶ್ಮಿಕಾಗೆ ಈ ಮಟ್ಟಕ್ಕೆ ಅವಕಾಶ ಸಿಗುತ್ತಿರುವ ಹಾಗೂ ಜನ ಗುರುತಿಸಿರುವ ಬಗ್ಗೆ ಸಹಜವಾಗಿಯೇ ಖುಷಿ ಇದೆ. ಇದಕ್ಕೆಲ್ಲ ಕಾರಣ ಜನ ತನ್ನನ್ನು ಇಷ್ಟಪಟ್ಟಿದ್ದು ಎನ್ನಲು ರಶ್ಮಿಕಾ ಮರೆಯೋದಿಲ್ಲ. ಜನ ಹಾಗೂ ಕನ್ನಡ ಚಿತ್ರರಂಗ ಬೇಗನೆ ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿದೆ. ಹೀಗಾಗಿಯೇ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇವೆ. ಜನ ಇಷ್ಟಪಡದಿದ್ರೆ, ಅವರು ನನ್ನ ಅಭಿನಯವನ್ನು ಇಷ್ಟಪಡದಿದ್ದರೆ ನಾನು ಇವತ್ತು ಇಷ್ಟೊಂದು ಅವಕಾಶಗಳನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಖುಷಿಯಿಂದ ಹೇಳುತ್ತಾರೆ ರಶ್ಮಿಕಾ ಮಂದಣ್ಣ ಅವರು. ಇನ್ನು ರಶ್ಮಿಕಾ ಕೆರಿಯರ್ ಪ್ಲಾನಿಂಗ್ನಲ್ಲಿ ಅವರ ತಾಯಿಯ ಪಾತ್ರ ಕೂಡ ಇದೆಯಂತೆ. ಡೇಟ್ಸ್ನಿಂದ ಹಿಡಿದು ಕತೆ, ಡಿಸ್ಕಷನ್, ಡಿಸಿಷನ್ನಲ್ಲೂ ತಾಯಿಯ ಪಾತ್ರವಿದೆ ಎಂದು ಹೇಳಿಕೊಳ್ಳುತ್ತಾರೆ ಅವರು. ಏಕೆಂದರೆ ಈಗಷ್ಟೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರುವ ಮಗಳು ಬ್ಯುಸಿಯಾಗುತ್ತಿರುವಾಗ ಆಕೆಯನ್ನು ಬೆಂಬಲಿಸಿ ಸರಿ ದಾರಿಯಲ್ಲಿ ನಡೆಸಬೇಕೆಂಬ ಉದ್ದೇಶದಿಂದ ಮಗಳ ಕೆರಿಯರ್ ಪ್ಲಾನಿಂಗ್ನಲ್ಲಿ ಅವರ ತಾಯಿ ನಿಂತಿದ್ದಾರಂತೆ. ಅಂದಹಾಗೆ ರಶ್ಮಿಕಾ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಅದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದ ನಟಿಯರಿಗೆ ಹೆಚ್ಚೆಚ್ಚು ಅವಕಾಶ ಸಿಗುತ್ತಿರುವುದು ಮತ್ತು ಕನ್ನಡದ ನಟಿಯರು ಮಿಂಚುತ್ತಿರುವುದು. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ನಟಿಯರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತಾ ಇವೆ. ಹಿಂದೆ ಮುಂಬೈಯಿಂದ ನಾಯಕಿಯರನ್ನು ಕರೆತರುತ್ತಿದ್ದರು. ಆದರೆ ಈಗ ಕಾಲ ಬದಲಾಗಿದೆ. ಕನ್ನಡದ ನಟಿಯರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಅದರಲ್ಲೂ ಹೊಸ ನಿರ್ದೇಶಕರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡದ ನಟಿಯರು ಕೂಡ ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂದು ಖುಷಿಯಿಂದ ಹೇಳುತ್ತಾರೆ ರಶ್ಮಿಕಾ ಮಂದಣ್ಣ ಅವರು. ಈಗಷ್ಟೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರುವ ರಶ್ಮಿಕಾ ಸ್ಟಾರ್ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಸ್ಟಾರ್ಗಳ ಹೀರೋಯಿನ್ ಎಂದು ಗಾಂಧಿನಗರ ಮಾತನಾಡಿಕೊಳ್ಳುತ್ತಾ ಇದೆ. ರಶ್ಮಿಕಾ ಸ್ಟಾರ್ ಚಿತ್ರವೇನೋ ಬೇಕು ಎಂದು ಕಾಯೋದಿಲ್ವಂತೆ. ಅವರಿಗೆ ಕಥೆ ಪಾತ್ರ ಇಷ್ಟ ಆದರೆ ಸಾಕು, ಸಿನಿಮಾ ಮಾಡ್ತಾರಂತೆ. ಈ ನಡುವೆ ರಶ್ಮಿಕಾ ಕಿವಿಗೆ ಒಂದು ಮಾತು ಕೂಡ ಬಿದ್ದಿದೆ, ಅದು ಸ್ಟಾರ್ ಚಿತ್ರಗಳಲ್ಲಿ ನಾಯಕಿಯರ ಪಾತ್ರಗಳಿಗೆ ಮಹತ್ವವಿರಲ್ಲ ಎಂಬುದು. ಆದರೆ ರಶ್ಮಿಕಾ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಅದು ಶಕ್ತಿ ಮೀರಿ ಪಾತ್ರಕ್ಕೆ ನ್ಯಾಯ ಒದಗಿಸೋಕೆ, ಮಿಕ್ಕಿದ್ದನ್ನು ಜನರಿಗೆ ಬಿಡೋದೆಂದು. ನನಗೆ ಕಿರಿಕ್ ಪಾರ್ಟಿ ಚಿತ್ರದ ಆಫರ್ ಬಂದಾಗ ನನ್ನ ಪಾತ್ರವನ್ನು ಜನ ಈ ಮಟ್ಟಕ್ಕೆ ಇಷ್ಟಪಡ್ತಾರೆಂದು ನಾನಂದುಕೊಂಡಿರಲಿಲ್ಲ. ಕೊಟ್ಟ ಪಾತ್ರಕ್ಕೆ ನ್ಯಾಯ ಒದಗಿಸಲು ಪ್ರಯತ್ನಿಸಿದ್ದೇನೆ, ಅದನ್ನು ಜನ ಇಷ್ಟಪಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ನನ್ನ ಹೆಸರು ರಶ್ಮಿಕಾ ಎಂಬುದು ಅನೇಕರಿಗೆ ಮರೆತೇ ಹೋಗಿದೆ. ಎಲ್ಲರೂ ಸಾನ್ವಿ ಎಂದೇ ಕರೆಯುತ್ತಾರೆ. ಅದೇ ರೀತಿ ನನ್ನ ಮುಂದಿನ ಚಿತ್ರಗಳ ಪಾತ್ರಗಳನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನನ್ನನ್ನು ನಂಬಿದ ಜನರಿಗೆ ಮೋಸವಾಗಬಾರ್ದು. ಏನಪ್ಪ ಈ ಹುಡುಗಿ ಈ ತರಹದ ಪಾತ್ರ ಮಾಡ್ತಿದ್ದಾಳೆ ಎನ್ನುವಂತಾಗಬಾರ್ದು. ಹೀಗಾಗಿ ಎಚ್ಚರದ ಹೆಜ್ಜೆ ಇಡುತ್ತಿದ್ದೇನೆ ಎನ್ನುವುದು ರಶ್ಮಿಕಾ ಅವರ ಮಾತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.